ಇನ್ನು ಮಂಟಪ ಕುಟುಂಬ, ನಾನು ಅದು ಹೇಳ್ತಾ ನಾನು ಈಗಾಗಲೇ ಹೇಳಿದೆ, ಪ್ರಭಾಕರ್ ಉಪಾಧ್ಯಾಯರು ಅದು ಈ ಶ್ರೇಷ್ಠ ದಂಪತಿಗಳ ಮೊಮ್ಮಕ್ಕಳು. ಅವರು ಹೇಗೆ ಹೇಳಿದರೆ ಅವರು ಸನ್ಮಾನ ತಗೊಳ್ಳೋದಿಲ್ಲ, ಒತ್ತಾಯದಲ್ಲಿ ಕೊಟ್ಟರೆ ಕವರನ್ನು ಓಪನ್ನು ಮಾಡೋದಿಲ್ಲ, ಅಷ್ಟು ಹಣವನ್ನು ನಮ್ಗೆ ಕೊಡು ಯಕ್ಷಗೀಕ್ಷಣ ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ಹೇಳ್ತಾ ಹೋದರೆ ಅದೇ ಒಂದು ಚಾಪ್ಟರ್ ಆಗ್ತದೆ. ಇನ್ನು ರತ್ನಾಕರರು ನಿಮ್ಗೆ ಗೊತ್ತಿದೆ, ಅವರು ಮಂಟಪ ಶಿವಮೊಗ್ಗದಲ್ಲಿ ಮಂಟಪರ ಬ್ರಾಂಚಿಗೆ ತೆಗೆದವರು. ಶಿವಮೊಗ್ಗದಲ್ಲಿ ಯಾರ ಹತ್ರ ಕೇಳಿದರು ರತ್ನಾಕರ್ ಯಕ್ಷಗಾನ ಆಗಬೇಕಾದ್ರೆ ರತ್ನಾಕರನ್ನ ಭೇಟಿ ಆಗ್ತಾಯಿದ್ರು, ಅಷ್ಟು ಯಕ್ಷಗಾನ ಕಲಾವಿದರನ್ನು ಪ್ರೀತಿಸ್ತಾ ಇದ್ರು. 24 ಗಂಟೆ ಯಕ್ಷಗಾನ ಅಲ್ಲಿಯೂ ನಮ್ಮನ್ನು ತೊಡಗಿಸಿಕೊಂಡಿದ್ರು. ಪ್ರತಿ ವರ್ಷ ದೊಡ್ಡ ಕಾಣಿಕೆಯನ್ನು ಕೊಡ್ತಾರೆ. ನಾಗರಾಜರು ಈಗಲೂ ತುಳಿತಾ ಉಂಟು. ಅವರು ಒಂದು ಕೆಲವು ತಿಂಗಳ ಹಿಂದೆ ಇಟ್ಟ ಅವರ ಆಸೆ, ಮುರಳಿ ನಾನು ಒಟ್ಟು ಮಾಡಿ ನಿಮ್ಮ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಆಸೆ. ನೋಡಿ, ನಮಗೇನು, ನಾನು ಆ ಮನುಷ್ಯರಿಗೆ ಎಂಥದ್ದು ಕೊಟ್ಟದ್ದು ಇಲ್ಲ, ಏನು ಮಾಡಿದ್ದಿಲ್ಲ, ಆದರೆ ಸಂಸ್ಥೆಯ ಬಗ್ಗೆ ಇರುವ ಅವರ ಪ್ರೀತಿ ನೋಡಿ. ನಾಗರಾಜರು ಹೆಚ್ಚು ನಮಗೆ ಉಡುಪಿಯವರೆಲ್ಲಿ ಇದ್ದು ಕೊಡ್ಕೊಂಡು ಅವರು ಗೊತ್ತಿದೆ ಮೌನದಲ್ಲಿರುವವರು. ಮತ್ತೆ ಕೊನೆಯವರೊಬ್ರು ಇದ್ದಾರೆ, ಓ ಅಲ್ಲಿ ಹಿಂದೆ ಇದ್ದಾರೆ, ಡಾಕ್ಟರ್ ಮನೋಹರ್ ಉಪಾಧ್ಯಾಯ, ಸಾರಿ ನಟರಾಜ್, ಹೌದು ನಟರಾಜ್ ಅವರು, ನಾಗರಾಜರು ಇಲ್ಲಿರುವ, ನಾನು ಆಗ ನಟರಾಜರ ಬಗ್ಗೆ ಹೇಳಿದ್ದು. ಮನೋಹರ್ ಉಪಾಧ್ಯಾಯರ ಬಗ್ಗೆಯೂ ಹಾಗೆ, ಅದು ಹೇಳ್ತಾ ಹೋದರೆ ಅದು ಒಂದು ದೊಡ್ಡ ಚಾಪ್ಟರ್. ನಮ್ಮ ಕೆಲಸ ನೋಡಿ, 2000 ಇಸ್ವಿಯಲ್ಲಿ ನಮಗೆ ಇನ್ಫೋಸಿಸ್ ಫೌಂಡೇಶನ್ 4 ಕೋಟಿ MOU ಮಾಡಿತ್ತು. 2019 ನಾವೊಂದು 35 ಸೆಂಟ್ ಜಾಗ ತಗೊಂಡೆವು, ಒಂದು 2 ಕೋಟಿ ಬೇಕಾಯಿತು. ಆಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರೇ ಎಲ್ಲ ಕಿಸೆಯಿಂದ ಹಾಕಿ ಆ ಒಂದು ಗಂಡಾಂತರದಿಂದ ನಮ್ಮನ್ನು ನಾವು ಮೇಲೆ ಬಂದೆವು. ಆ ಸಂದರ್ಭದಲ್ಲಿ ನಮಗೆ ಜಾಗಕ್ಕಾಗೋ ದುಡ್ಡು ಪ್ರಾಬ್ಲಮ್ ಆಯಿತು, ಏನು ಮಾಡೋದು ಅಂತ ನಾವು ಹಾಕಿದ್ದೆವು, ಆದರೂ ಕಡಿಮೆ ಆಯಿತು. ಮನೋಹರ್ ಉಪಾಧ್ಯಾಯರು ಇಲ್ಲಿ ಹೇಳ್ಬೋದು, ನಿಮ್ಮದೇ ಕುಟುಂಬ ತೊಂದರೆ ಇಲ್ಲ, ಹೇಳ್ಬೋದಲ್ಲ, ಹೇಳಬಾರ್ದು ಹೇಳಿದ್ದಾರೆ, ಆದ್ದರಿಂದ ಅವ್ರ ಹತ್ರ ಒಪ್ಪಿಗೆ ಪಡೆದೇ ಹೇಳೋದು. 2019 ನನಗೆ ಮೊದಲು ಬಂದ ದೊಡ್ಡ, ನನಗೆ ಆ ದಿವಸ ನನಗೆ ರಾತ್ರಿ ಖುಷಿಯಲ್ಲಿ ಮಾತಾಡಲಿಕ್ಕೆ ಇಲ್ಲ, ಒಳಗೆ ನಾನು ಹೆಂಡತಿಗೆ ಹೇಳಲಿಲ್ಲ ಖುಷಿಯನ್ನು. 10 ಲಕ್ಷ ರೂಪಾಯಿಯ ಚೆಕ್ಕನ್ನು ಬರೆದುಕೊಟ್ಟಿದ್ದಾರೆ, No. 1 ಚಪ್ಪಾಳೆ ಕಡೆಗೆ. ಅಷ್ಟು ಮಾತ್ರ ಅಲ್ಲ, ಅವ್ರು ಏನು ಹೇಳಿದ್ದಾರೆ ಹೇಳಿದರೆ, ನಾವು ತಗೊಂಡದೆಲ್ಲ ರಿಟರ್ನೇಬಲ್ ಹೇಳಿ, ಮುರಳಿ ಇದು ನೀವು ಎಲ್ಲರದ್ದು ಸಾಲ ತೀರಿಸಿದ ಮೇಲೆ ಲಾಸ್ಟ್ ನನಗೆ ಕೊಡಬೇಕು ಅಂತ ಹೇಳಿ. ಮತ್ತೆ ಬೆನ್ನು ಹಿಡಿದೆವು, ಮಾಹಿಂದ 50 ಲಕ್ಷ ಬಂತು, ಅಂಬಲ್ಪಾಡಿಂದ 25 ಲಕ್ಷ ಬಂತು, ಜೀಶಂಕರ್ 25 ಲಕ್ಷ ಕೊಟ್ಟರು, ಸುಮಾರು ಹತ್ತಿರ ಬಂತು. ಇತ್ತೀಚೆಗೆ ಕೇಳಿದೆ, ಎಲ್ಲ ಆಯಿತು, ಲಾಸ್ಟ್ ಪರ್ಸನ್ ನೀವು ಕೊಡ್ತಾ ಇದ್ದೇನೆ. ಇಲ್ಲ, ಅದು ಕೊಡಲಿಕ್ಕೆ ತಗೊಂಡದ್ದಲ್ಲ, ನಾನು ಕೊಟ್ಟದ್ದಲ್ಲ, ತಗೊಳ್ಳಿಕ್ಕೆ ಕೊಟ್ಟದ್ದಲ್ಲ, ಹಾಗೇ ಇರಲಿ, ಕಾಲ ಬಂದಾಗ ಹೇಳ್ತೇನೆ ಹೇಳಿ. ಸೊ ನ್ಯಾಸವಾಗಿ 10 ಲಕ್ಷ ರೂಪಾಯಿ ಈ ಸಂಸ್ಥೆಯಲ್ಲಿ ಮನೋಹರ ಉಪಾಧ್ಯಾಯದ್ದು ಉಂಟು, ಈಗ ಉಂಟು. ಅಷ್ಟು ಮಾತ್ರ ಅಲ್ಲ, ಆ ಪುಣ್ಯಾತ್ಮದ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ, ಒಂದು ಮನೆ ಅವರ ಕಟ್ಟಿಸಿಕೊಟ್ಟು ಅವರ ತಂದೆಯಿಂದಲೇ ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ ನಮ್ಮ ನಾಗೂರಿನಲ್ಲಿ. ಮತ್ತೆ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಅವ್ರಿಗೆ 24 ಗಂಟೆ ಹೋಗಿ ಕಲಾರಂಗಕ್ಕೆ ಏನು ಮಾಡ್ಬೋದು ಹೇಳಿ, ಇವತ್ತಿಲ್ಲ, ಇನ್ನು ಮುಂದಿನ ಮನೆ ಒಕ್ಕಲಾಗುವಾಗ ಮನೆಯಲ್ಲಿ ಇಡಲಿಕ್ಕೆ ಒಂದು ಸುಂದರದ ಫೋಟೋವನ್ನು ಎಲ್ಲೋ ಮೆಡ್ರಸ್ಸಿಂದ ತರಿಸ್ತಾ ಇದ್ದಾರೆ, 15 ಫೋಟೋವನ್ನು ಮುರಳಿ, ಇನ್ನು ಮನೆ ಕಟ್ಟಿಸಿದವರಿಗೆ ಅಲ್ಲ ಡೋನರಿಗೆ ಅದನ್ನು ಕೊಡಬೇಕು ಹೇಳಿ ಅವರ ಸಂಕಲ್ಪ. ಹೀಗೆ ಕಲಾರಂಗದ ಬಗ್ಗೆ 24 ಗಂಟೆ ಯೋಚಿಸುವಂಥ ಒಬ್ಬ ಅಪೂರ್ವ ವ್ಯಕ್ತಿ ಈ ಕುಟುಂಬದ ಗುಡಿ. ಇಂತಹ ಒಂದು ಕುಟುಂಬ ಇವತ್ತು ಮನೆಯನ್ನು ಕಟ್ಟಿಸಿಕೊಟ್ಟದ್ದು ಒಂದು ಸಮಾಜಕ್ಕೆ ಒಂದು ಸಂದೇಶ. ಬಹುಶಃ ಇಂತಹ ಒಂದು ಕುಟುಂಬವನ್ನು ನಾವು ಕಂಡದ್ದು ಬಹಳ ವಿರಳ. ಇದು ಕಲಾರಂಗದ ಚರಿತ್ರೆ ಪುಟದಲ್ಲಿ ಇವತ್ತೊಂದು ಫೋಟೋ ತೆಗೆದಿದ್ದಲ್ಲ, ಅದು ಚಾರಿತ್ರಿಕವಾದಂಥ ಸಂಗತಿ.